ಬ್ಯಾಟರ ಆಯನಪುರ ವಿಧಾನಸಭಾ ಕ್ಷೇತ್ರದ ಜನಮೆಚ್ಚಿದ ನಾಯಕರು, ಜನರಿಗೋಸ್ಕರ ದಿನನಿತ್ಯ ದುಡಿಯುವ ನಾಯಕರು ಮತ್ತು ಮಾಜಿ ಸಚಿವರು ಹಾಗೂ ಶಾಸಕರಾದ ಸನ್ಮಾನ್ಯ ಶ್ರೀಕೃಷ್ಣ ಬೈರೇಗೌಡರವರು ಬ್ಯಾಟರ ಆಯನಪುರ ವಿಧಾನಸಭಾ ಕ್ಷೇತ್ರದ ಎಲ್ಜಿ ಎನ್ಕ್ಲೇವ್ ನಂಜಪ್ಪ ಸರ್ಕಲ್ ಮತ್ತು ರಾಯಲ್ ಎನ್ಕ್ಲೇವ್ ಶ್ರೀರಾಮಪುರ ಮತ್ತು ಬಿ ಬಸವಲಿಂಗಪ್ಪ ನಗರ ಹೆಗಡೆ ನಗರ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಶ್ರೀ ಅನಿಲ್ ರವರು ಮತ್ತು ತಿಂಡ್ಲು ಶ್ರೀ ಚಂದ್ರುರವರು ಮತ್ತು ವಾರ್ಡ್ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ರವರು ಮತ್ತು ಎಲ್ಜಿ ಎನ್ಕ್ಲೇವ್ ಅಧ್ಯಕ್ಷರಾದ ಶ್ರೀ ಎಂಇ ಜ್ಯೋತಿಷ್ ರವರು ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡರು, ಮಹಿಳೆಯರು, ಯುವಕರು, ಕಾರ್ಯಕರ್ತರು, ಸ್ಥಳೀಯ ನಾಗರಿಕರು, ಅಭಿಮಾನಿಗಳು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀಕೃಷ್ಣ ಬೈರೇಗೌಡರವರ ಕೆಲಸದ ಬಗ್ಗೆ ತುಂಬು ಹೃದಯದಿಂದ ಮೆಚ್ಚುಗೆ ವ್ಯಕ್ತಪಡಿಸಿದರು. And once you win, we will request for it. ಥ್ಯಾಂಕ್ಫುಲ್ ಟು ಯು ಫಾರ್ ಯುವರ್ ಟೈಮ್. ಎಲ್ಲ ಈ ರೋಡು, ಈ ಕ್ರಾಸ್ ರೋಡು ಎಲ್ಲ ನಾನೇ ಇನ್ಸ್ಪೆಕ್ಷನ್ ಮಾಡಿ ಸರ್ವೆ ಮಾಡಿ ಅದಕ್ಕೆ ಬೇಕಾಗಿರೋ ಅಮೌಂಟು ಕೂಡ ಸ್ಯಾಂಕ್ಷನ್ ಮಾಡಿಸಿ ಇವತ್ತು ಕೆಲಸ ಶುರು ಮಾಡಿಸೋದಕ್ಕೆ ನಾವೆಲ್ಲರೂ ಕೂಡ ಬಂದು ಇಲ್ಲಿ ಸೇರಿದ್ದೇವೆ. ನಿಮಗೆ ಜ್ಞಾಪಕ ಇರ್ಬೋದು, ಒಂದು 2 ತಿಂಗಳಿಂದೆ ನಾನೇ ಬಂದು ಎಲ್ಲ ಇನ್ಸ್ಪೆಕ್ಷನ್ನು ಕೂಡ ಮಾಡ್ಕೊಂಡು ಹೋಗಿದ್ದೆ. ನಾನು ಬಂದಿದ್ದಾಗ ಇಂಜಿನಿಯರ್ಗೆ ಎಲ್ಲ ಕರ್ಕೊಂಡು ಬಂದು ಎಲ್ಲ ರೋಡ್ಗಳು ಸಹ ತೋರಿಸ್ಬಿಟ್ಟು ಇಂತಿಂಥ ಕೆಲಸ ಆಗಬೇಕು ಅಂತೇಳಿ ಇಂಜಿನಿಯರ್ಗೆ ನಾನೇ ಕರ್ಕೊಂಡು ಬಂದು ತೋರಿಸಿ ಇನ್ಸ್ಪೆಕ್ಷನ್ ಮಾಡಿಸಿ ನೀವು ಕೆಲವು ರೀತಿ ಅವರಿಗೂ ಎಲ್ಲರೂ ಇರಲಿಲ್ಲ, ಇದ್ದವ್ರಿಗೆ ಜ್ಞಾಪಕ ಇರ್ಬೋದು. ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿಸಿ ತೋರಿಸಿ ನಾನೇ ಎಲ್ಲ ಒಂದು 1.5 ಗಂಟೆ ಎಲ್ಲ ಸುಮಾರು ರೋಡ್ಗಳು, ಮೇಲಿನ ರೋಡು, ಈ ಕಡೆ ರೋಡು ಎಲ್ಲ ನಾನೇ ರೌಂಡ್ ಹಾಕಿ ಅವತ್ತು ಎಲ್ಲ ರೋಡ್ಗಳಿಗೂ ವಿಸಿಟ್ ಮಾಡಿ ಎಲ್ಲ ರೋಡ್ಗಳನ್ನೂ ಇನ್ಸ್ಪೆಕ್ಷನ್ ಮಾಡಿ ಎಲ್ಲೆಲ್ಲಿ ಏನೇನು ಕೆಲಸ ಆಗಬೇಕು ಅಂತ ಎಲ್ಲ ನಾನೇ ಅವತ್ತು ನೀವು ಹೇಳಿದ್ದೆಲ್ಲ ಸಜೆಷನ್ನು ತೊಗೊಂಡು ನಿಮ್ಮ ಸಜೆಷನ್ ಮೇಲೆ ಎಲ್ಲ ಮಾಡೋಕ್ಕಾಗಿಲ್ಲ. ಯಾಕಂದರೆ ಎಲ್ಲ ಮಾಡುವಷ್ಟು ಗ್ರ್ಯಾಂಟು ಬಂದಿಲ್ಲ, ಇರೋ ಗ್ರ್ಯಾಂಟಲ್ಲಿ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟನ್ನ ಮಾಡಿ ಇವತ್ತು ಅವಕಾಶ ಆದರೆ ಇವತ್ತು ಕಾಂಕ್ರೀಟ್ ಹಾಕೋ ಪೋರ್ಷನ್ಗೆ ಪೂಜೆ ಮಾಡ್ತಾ ಇದ್ದೀವಿ. ಹಾಗೆಯೇ ಕೆಲವು ರೋಡ್ಗಳದ್ದು ಟಾರ್ ಇದೆ ಮೇಲೆ ಕ್ರಾಸ್ ರೋಡು, ಆಮೇಲೆ ಫಸ್ಟ್ ಮೈನ್ ಆ ಕಡೆ ಫಸ್ಟು ಕ್ರಾಸ್ ರೋಡು ಕೂಡ ಟಾರ್ ಇದೆ.
ಈ ಕಡೆ ಮೇಲಿಂದ ಒಂದು ಎರಡು ಮೂರು ರೋಡು ಕಾರಿದೆ, ಅವೆಲ್ಲ ಸಾಧ್ಯ ಆದ್ರೆ ಇನ್ನೊಂದು ವಾರ ಬಿಟ್ಟು ಬಂದು ಪೂಜೆ ಮಾಡೋಣ, ಇಲ್ಲ ಅಂದ್ರೆ ಅವ್ರಿಗೆ ಹೇಳಿದೀನಿ ಇಂಜಿನಿಯರ್ಗೆ ಇವತ್ತು ಎಲ್ಲ ಸೇರಿಸಿ ಪೂಜೆ ಮಾಡ್ದಂಗೆ ಅಂತ ಹೇಳಿ ಕಾಂಕ್ರೀಟ್ ಕೆಲಸನೂ ಮಾಡಿ ಹಂಗೆ ಟಾರ್ ಕೆಲಸನೂ ಮಾಡಿ ನಾನು ಬಂದು ಪೂಜೆ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ವೆಯ್ಟ್ ಮಾಡೋದು ಬೇಡ, ಆ ಕಡೆ ಟಾರ್ ಮಾಡೋದು ಏನೇನಿದೆ ಎಲ್ಲ ಅದನ್ನು ಸೇರಿಸ್ಬಿಟ್ಟು ಕೆಲಸ ಎಲ್ಲ ಶುರು ಮಾಡಿ ಅಂತ ಅವ್ರಿಗೆ ಇವತ್ತು ನಾನು ಹೇಳಿದ್ದೇನೆ. ಸೊ ಇವತ್ತು ನಾವು ಪೂಜೆ ಮಾಡ್ತಾ ಇರೋದು ಕೆಲವು ರೋಡ್ ಕಾಂಕ್ರೀಟ್ ಹಾಳಾಗಿದ್ದು ಕಾಂಕ್ರೀಟ್ ಹಾಕಿ, ಹಾಗೇನೆ ಕೆಲವು ಟಾರ್ ರೋಡ್ ಮಾಡೋದು ಏನಿದೆ ಅದು ಈ ರೋಡ್ ಹಾಕ್ಬೋದು ಮತ್ತೆ ಮೇಲೆ ರೋಡ್ ಹಾಕ್ಬೋದು, ಅವೆಲ್ಲಾನು ಕೂಡ ಕ್ರಾಸ್ ರೋಡ್ ಹಾಕ್ಬೋದು. ಟಾರ್ ಮಾಡೋದಕ್ಕೆ ಕಾಂಕ್ರೀಟ್ ಎಲ್ಲಿ ಹಾಕಿದೆ ಅದಕ್ಕೂ ಸೇರಿಸ್ಬಿಟ್ಟು ಎಲ್ಲ ಟಾರ್ ರೋಡ್ ಕೆಲಸ ಸಹ ಶುರು ಮಾಡಿ ಅಂತ ಅವ್ರಿಗೆ ಹೇಳಿದ್ದೇನೆ. ಸೊ ಇನ್ನೊಂದು ವಾರ ಹತ್ತು ದಿನದಲ್ಲಿ ಇದೆಲ್ಲ ಆಗುತ್ತೆ. ಸ್ವಲ್ಪ ನಾನು ಇಂಜಿನಿಯರ್ಗಳು ಸ್ಲೋ ಇದ್ದಾರೆ. ಹಲೋ, ನನ್ನ ಹೆಸರು ಜ್ಯೋತಿಷ್ ಅಂತ, ಎಲ್ ಜಿ ಎನ್ಕ್ಲೇವ್ ಪ್ರೆಸಿಡೆಂಟ್ ನಾನು. ಆ್ಯಕ್ಚುಲಿ ಇಲ್ಲಿ ಆಲ್ಮೋಸ್ಟ್ ಒಂದು 200-300 ಮನೆಗಳಿದೆ. ಆಮೇಲೆ ನಾವು ಇಲ್ಲಿಂದ 2004 ವಾಸ ಇದ್ದೀವಿ, ಆಲ್ಮೋಸ್ಟ್ 20 ವರ್ಷ ಆಯಿತು ಬರ್ತಾ ಇದೆ. ಇಲ್ಲಿವರೆಗೂ ನಮ್ಮ ಲೇಔಟಲ್ಲಿ ಇದು ಆ್ಯಕ್ಚುಲಿ ಒಂದು ಪ್ರೈವೇಟ್ ಓನರ್ ಲೇಔಟ್ ಮಾಡಿದ್ರಿಂದ ಡೆವಲಪ್ಮೆಂಟ್ಗಳು ತುಂಬ ಮೆಲ್ಲ ಮೆಲ್ಲನೆ ಆಯ್ತಿತ್ತು ಈ ಲೇಔಟ್ಗಳಲ್ಲಿ. ಬಟ್ ಲಾಸ್ಟ್ ಐದು ಆರು ವರ್ಷಗಳಿಂದ ನಮಗೆ ಯಾವುದೇ ತಾಪತ್ರೆ ಬಂದರೂ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಕೃಷ್ಣ ಬರಗೌಡ ಹೋದರೆ ಅವ್ರು ಆರಾಮಾಗಿ ನಮ್ಮ ಹತ್ರ ಕೂತ್ಕೊಂಡು ಟೈಮ್ ಕೊಟ್ಟು ಮಾತಾಡಿ ಅವ್ರು ನಮಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ನಮ್ಗೆ ಹೇಳಕ್ಕೆ ಬರಲ್ಲ. ಬಿಕಾಸ್ ಅಷ್ಟೊಂದು ಈಸಿಯಾಗಿ ಅವ್ರನ್ನ ಅಪ್ರೋಚ್ ಮಾಡ್ಬೋದು ನಾವು. ನಮ್ಮ ಲೇಔಟಲ್ಲಿ ಹೋದ ವರ್ಷ ಮಳೆ ವಿಪರೀತವಾಗಿ ಬಂದಾಗ ಮೋಸ್ಟ್ ಆಫ್ ಎಲ್ಲ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗಳಲ್ಲೂ ನೀರು ತುಂಬಿಕೊಂಡಾಗ ಅವ್ರು ನಮಗೆ BBMPಯಿಂದ ವಾಹನಗಳನ್ನು ಕಳಿಸಿ ನೀರು ಬಕೆಟ್ ಮಾಡಲಿಕ್ಕೂ ಆಮೇಲೆ ಅದಕ್ಕೆ ಬೇಕಾದ ಸೌಕರ್ಯಗಳು ಮಾಡಿ ಈಗ ಒಂದು ಸೈಡ್ ಡ್ರೈನೇಜ್ ಮಾಡಿಸ್ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಡ್ರೈನೇಜ್ ಮಾಡೋದು ಬಾಕಿ ಇದೆ. ಅದು ಕೆಲಸದ ಬಗ್ಗೆ ಏನು ಹೇಳ್ತೀರಿ ಸರ್? ಅವ್ರ ಕೆಲಸ ಅಂತೂ ಅವ್ರ ಕೆಲಸದ ಬಗ್ಗೆ ಎಷ್ಟಂತ ಹೇಳೋದು ನಮ್ಗೆ ಹೇಳಕ್ಕೆ ಬರಲ್ಲ. ಆ್ಯಕ್ಚುಲಿ ನಮ್ಮಲ್ಲಿ ವಾರ್ತೆಗಳಿಲ್ಲ ಅವರ ಬಗ್ಗೆ ಮಾತಾಡಲಿಕ್ಕೆ, ಯಾಕೆಂದರೆ ಅಷ್ಟೊಂದು ಈಸಿಯಾಗಿ ಅಪ್ರೋಚ್ ಮಾಡಿ ನಮ್ಮನ್ನು ನಮ್ಮ ಕೆಲಸ ಕಷ್ಟಗಳನ್ನ ಇದು ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ ಏನೇನು ಕ್ರಮ ತಗೋಬೇಕು ಅದಕ್ಕೆ ನಮ್ಮ ಮುಂದೆ ಅವರು BBMP ಸ್ಟಾಫ್ಗಳಿಗಾಗಲಿ ಗೌರ್ಮೆಂಟ್ ಸ್ಟಾಫ್ಗಳಿಗಾಗಲಿ ಫೋನ್ ಮಾಡಿ ಮಾತಾಡಿಸಿ ಅವ್ರ ಕೆಳಗಡೆ ಇರೋರನ್ನೆಲ್ಲ ಅದಕ್ಕೆ ಸೂಪರ್ವೈಸರ್ ಮಾಡೋಕ್ಕೆ ಬಿಟ್ಟು ಕೆಲಸ ಮುಗಿಯೋವರೆಗೂ ಅವ್ರು ಫಾಲೋ ಮಾಡ್ತಾರೆ. ಅದೊಂದು ರೀತಿಯಲ್ಲಿ ಅವರು ರಿಯಲಿ ಅಪ್ರಿಷಿಯೇಟಬಲ್. ನಾನು ಇಲ್ಲಿವರೆಗೂ ನಾವು ಯಾವ ಪಾರ್ಟಿ ಗೀತೆ ಅಂತ ಹೇಳ್ತಾ ಇಲ್ಲ, ಬಟ್ ಆ್ಯಸ್ ಕೃಷ್ಣ ಬೈರೇಗೌಡ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲಿಟಿಕಲ್ ಪರ್ಸನ್ ಬೀಯಿಂಗ್ ಇನ್ ಅ ಪೊಲಿಟಿಕಲ್ ಆರ್ಗನೈಸೇಷನ್ ಈಸ್ ಅ ಗ್ರೇಟ್ ಹ್ಯೂಮನ್ ಫ್ರೆಂಡ್ ಆ್ಯಂಡ್ ಈ ವರ್ಕ್ಸ್ ಟು ದ ಪೀಪಲ್. ಜನಗಳಿಗೆ ಏನು ಸಹಾಯ ಮಾಡಬೇಕು ಅದು ಮಾಡೇ ಮಾಡ್ತಾರೆ. ಅದು ಅದರಿಂದಾಗಿ ನಮ್ಮ ಲೇಔಟ್ ಈಗ ಒಂದು ಸ್ಥಿತಿಗೆ ಬಂದಿದೆ. ಇಲ್ಲದವರೆ ಇಲ್ಲಿ ವಾಸ ಮಾಡೋದು ಕಷ್ಟ ಆಯಿತು. ಈಗ ರೋಡ್ ಆಗಿದೆ, ಡ್ರೈನೇಜ್ ಆಗಿದೆ, ಕಾವೇರಿ ನೀರಿದೆ, ಒಳಚರಂಡಿ ಇದೆ. ನೆಕ್ಸ್ಟ್ ಎಲೆಕ್ಷನ್ಗೆ ಅವ್ರನ್ನ ಇದು ಮಾಡ್ತೀರ? ನೆಕ್ಸ್ಟ್ ಎಲೆಕ್ಷನ್ಗೆ ನಾವು ಪಾರ್ಟಿಗೆ ಅಂತಲ್ಲ, ಕೃಷ್ಣ ಬರೋರಿಗೋಸ್ಕರ ಈ ಲೇಔಟಿಂದ ಎಲ್ಲರೂ ಪ್ರತಿಯೊಬ್ಬರು ವೋಟ್ ಮಾಡೋದಂತ ಗ್ಯಾರಂಟಿ. ಯಾಕೆಂದರೆ ಎಲ್ಲರೂ ನೋಡಿದ್ದಾರೆ ಅವ್ರು ಮಾಡೋ ಕೆಲಸ. ಅವ್ರ ಬಗ್ಗೆ ನಮಗೆ ತುಂಬಾ ಅಭಿಮಾನ. ನಮ್ಮ ಈ ಬ್ಯಾಟರಾಯನಪುರ ಕಾನ್ಸ್ಟಿಟ್ಯೆನ್ಸಿಗೆ ಅವರು ಹೆಮ್ಮೆಯ ವ್ಯಕ್ತಿ. ಅವರೇ ನಿಲ್ಲಬೇಕು, ಅವರೇ ಗೆಲ್ಲಬೇಕು. ಅದೊಂದು ನಮ್ಮ ವಿಲ್ ಸಿ ದಟ್ ಹಿ ವಿನ್ಸ್. ತಮ್ಮ ಹೆಸರು? ನನ್ನ ಹೆಸರು ಜ್ಯೋತಿಷ್ ಅಂತ, ನಾನು ಇಲ್ಲಿ ಅಸೋಸಿಯೇಷನ್ ಪ್ರೆಸಿಡೆಂಟ್. ಆ್ಯಕ್ಚುಲಿ ಇಲ್ಲಿ ಒಂದು ಆಲ್ಮೋಸ್ಟ್ 200 ಮನೆಗಳಿದೆ, 2000 ವೋಟ್ಗಳು ಜಾಸ್ತಿ ವೋಟ್ಗಳಿದೆ ಇಲ್ಲಿ. ಎಲ್ರಿಗೂ ಇವತ್ತು ಸರಿ ನಾವು ಏನು ಹೇಳೋದಂದ್ರೆ ಪಾರ್ಟಿಗೆ ಇಟ್ಟು ನೋಡ್ಬೇಕು ಹೋಗಬೇಡಿ. ಕೃಷ್ಣ ಬೈರೇಗೌಡ ಮುಖ ನೋಡಿ ಅವ್ರು ಕೆಲಸ ಮಾಡಿದ್ದಾರೆ, ಅವ್ರಿಗೋಸ್ಕರ ವೋಟ್ ಹಾಕ್ಲೇಬೇಕಂತ ನಾವು ಎಲ್ರಿಗೂ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.